ನಮಸ್ಕಾರ ದೇವರು. ಈ ವರ್ಷದ ಹಬ್ಬ ಎಲ್ಲ ಮುಗೀತು, ಇನ್ನೇನಿದ್ರು ಹಬ್ಬದ ಹೊರಿಕರುಗಳನ್ನು ಹುಡುಕೋದು ಮತ್ತು ಅವುಗಳನ್ನು ಮೇಯಿಸೋ ಕೆಲಸ. ಇವಾಗ ನಮ್ಮ ಭಾಗಗಳಲ್ಲಿ ಹೇಗಾಗಿದೆ ಅಂದರೆ, ಹೋರಿ ಹಬ್ಬದ ಅಭಿಮಾನಿಗಳು ಮತ್ತು ಹೋರಿಯ ಮಾಲೀಕರು ಉತ್ತಮವಾದ ಹಬ್ಬದ ಹೋರಿಕರುಗಳಿಗಾಗಿ ತಮಿಳುನಾಡು, ಆಂಧ್ರ ಹೀಗೆ ಕೆಲ ಭಾಗಗಳಲ್ಲಿ ಹೋಗ್ತಾ ಇರ್ತಾರೆ. ಆದರೆ ನಮ್ಮ ರಾಜ್ಯದಲ್ಲಿ ಉತ್ತಮವಾದ ಹೋರಿಕರನ್ನು ನಾವು ನೋಡ್ಬೋದು. ನೀವೇನಾದರೂ ಕೊಪ್ಪಳ ಆ ಸೈಡ್ ಹೋದಾಗ ಅಲ್ಲಿ ಹಟ್ಟಿಗಳಿರುತ್ತೆ. ಆ ಭಾಗಗಳಿಗೆ ಹೋದಾಗ ಅಲ್ಲಿ ಹಟ್ಟಿಗಳಲ್ಲಿ ನಮಗೆ ಉತ್ತಮವಾದ ಹಬ್ಬದ ಹೋರಿಕರನ್ನು ನಾವು ನೋಡ್ಬೋದು. ನಮ್ಮ ಸ್ನೇಹಿತರು ಸಹ ಆ ಭಾಗಗಳಿಗೆ ಹೋಗಿ ಒಂದು ಹಬ್ಬದ ಕರುವನ್ನು ತಂದಿದ್ದಾರೆ. ಅದು ಉತ್ತಮವಾಗಿ ಹಬ್ಬವನ್ನು ಸಹ ಮಾಡ್ತಾ ಇದೆ. ನಾವು ಸ್ಥಳೀಯವಾಗಿ ಇಲ್ಲೇ ಯಾವುದಾದ್ರೂ ಒಂದು ಹೋರಿಕರನ್ನು ನೋಡಿದಾಗ ಒಂದೋ ಎರಡೋ ಇರುತ್ತೆ ಆಪ್ಷನ್ನು, ಅದರಲ್ಲಿ ಒಂದನ್ನು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ಆದರೆ ಈ ರೀತಿಯಾಗಿ ನಾವು ಹಟ್ಟಿಗಳಿಗೆ ಹೋದಾಗ ಅಲ್ಲಿ ಸಾವಿರಾರು ಕರುಗಳು ನಮ್ಮ ಮುಂದೆ ಇರ್ತವೆ. ನಮಗೆ ಯಾವ ಕರು ಮನಸ್ಸಿಗೆ ಬರುತ್ತೆ ಆ ಕರುಗಳನ್ನು ನಾವು ಆಯ್ಕೆ ಮಾಡ್ಕೊಂಡು ಬರ್ಬೋದು. ನಂತರವಾಗಿ ಅವುಗಳಿಗೆ ಇಲ್ಲಿ ತಂದು ಒಳ್ಳೆಯ ರೀತಿಯಲ್ಲಿ ತರಬೇತಿಯನ್ನು ನಾವು ಕೊಟ್ಟದ್ದೇ ಆದರೆ ಅವು ನಮ್ಮ ಒಂದು ಹೋರಿ ಹಬ್ಬದಲ್ಲಿ ಉತ್ತಮವಾಗಿ ಹಬ್ಬವನ್ನು ಸಹ ಮಾಡ್ತವೆ. ಹಾಗೆ ನಾವು ಒಂದು ರೀತಿಯಲ್ಲಿ ಒಂದು ಹೋರಿಯ ಒಂದು ಬೆಲೆ ಒಂದು ರೇಟನ್ನು ಹೇಳಬೇಕಂದ್ರೂ ಸಹ ಇಲ್ಲಿಗೂ ಮತ್ತು ಅಲ್ಲಿಗೂ ಹೋಲಿಸಿದಾಗ ಅಜಗಜಾಂತರ ಡಿಫ್ರೆನ್ಸ್ ಇರುತ್ತೆ. ತುಂಬ ಕಡಿಮೆ ಬೆಲೆಗೆ ಸಿಗ್ತವೆ, ಆದರೆ ನಾವು ಒಳ್ಳೆ ಆಯ್ಕೆ ಮಾಡುವಂಥ ಒಳ್ಳೆ ಒಂದು ಕರನ್ನು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿಯಾಗಿ ನೀವು ಏನಾದರೂ ಕೊಪ್ಪಳ ಆ ಭಾಗದಲ್ಲಿ ಹೋದಾಗ ಹಟ್ಟಿಗಳಿಗೆ ಒಮ್ಮೆ ಭೇಟಿ ನೀಡಿ. ಧನ್ಯವಾದಗಳು. ನಿಮ್ಮ ಪ್ರೀತಿಯ ಅರುಣೋದಯ.